ಹೇ ಗೈಸ್, ವೆಲ್ಕಮ್ ಟು ಕೆಬಿಪಿಯ ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೆ ಹೊರಟಿರೋಂಥದ್ದು ರೆಂಡು ರಾಜ ಅನ್ನೋ ಒಂದು ಸಾಂಗಿಗೆ. ನಾನೇ ವರುವೆನ್ ಅನ್ನೋ ಒಂದು ಫಿಲ್ಮಿಂದ ಧನುಷ್ ಅವರೇ ಹಾಡಿದ್ದಾರೆ ಅನಿಸುತ್ತೆ. ಅದರ ಜೊತೆಗೆ ಸೆಲ್ವಾ ರಾಘವನ್ ಅವರು ಕೂಡ ಹಾಡಿದ್ದಾರೆ ಅನಿಸುತ್ತೆ. ನಾನು ಇವ್ರು ಯಾರೂ ಅಷ್ಟು ಪರಿಚಯ ಇಲ್ಲ. ನೋಡೋಣ ಯಾವುದೇ ಡಿಲೇ ಮಾಡಿದೆ. ಸೊ ಗೈಸ್, ಯಾವುದೇ ಡಿಲೇ ಮಾಡಿದೆ, ಲೆಟ್ಸ್ ಆದ ವೀಡಿಯೋ. ಹಿಯರ್ ವಿ ಗೋ. அனைவருக்கும் சிறந்த பரிசு சாரேகாமா கார்வான். அது ஒரு சீரியஸ் மியூசிக் அனுஸ்தது. ஓ, ஒரு நயம் டைப் மாடிதாரு. இட்ஸ் எ லிரிக்கல் சாங். ಸೆಲ್ವರಗನ್ ಇಬ್ಬರೇ ಹಾಡಿರೋದು ಅನ್ಸುತ್ತೆ. ನೀವು ರೆಂಡು ರಾಜ ಧನುಷ್ ಹಾಡಿದ್ದಾರೆ, ಧನುಷ್ ಅವರು ಹಾಡಿದ್ದಾರೆ. ಇನ್ನೊಂದು ರಾಜ ಕೆಟ್ಟವರ ಸ್ಟೋರಿ ಬೇಸ್ಡ್ ಆನ್ ದಟ್ ಓನ್ಲಿ. ಇಬ್ರು ಕೋರಸ್ ಅಲ್ಲಿ ಹಾಡಿದ್ದಾರೆ. ಧನುಷ್ ಓಕೆ, ಈ ರಿಟರ್ನ್ ಸಾಂಗ್ ಓಕೆ. ಕೆಟ್ಟವರ ರೆಂಡು ರಾಜ. ಇಸ್ ಇಟ್ ಎ ಟೂ ಡಿಫ್ರೆಂಟ್ ಸ್ಟೋರೀಸ್? No idea. ಏನ್ ಮುಖ್ಯ ಅಲ್ಲ, ಚೇಂಜ್ ಅಲ್ಲ, ಕಂಪ್ಲೀಟ್ ಚೇಂಜ್. ರಾಜ ನಲ್ಲವರ ಮೂರು ರಾಜ ಕೆಟ್ಟವರ ಪಾಂಬು ಕೊಲ್ಲುಂ ವಿಷಮುಂಡು ಏನಿರ್ಬೋದು ಸ್ಟೋರಿ, ಯಾವ ರೀತಿ ತೋರಿಸಿರ್ಬೋದು, ಸ್ಕ್ರೀನ್ ಪ್ಲೇ ಯಾವ ರೀತಿ ಇರ್ಬೋದು. ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಮೇನ್ ಥೀಮ್ ಸಾಂಗ್ ಅನ್ಕೊಂತೀನಿ. ಬಟ್ ಬಿ ಜಿ ಎಮ್ ಅಷ್ಟೇನು ಇರಲಿಲ್ಲ, ಅಷ್ಟೇನು ವಾವ್ ಅನ್ನೋ ರೇಂಜಿಗೆ ಏನು ಇರಲಿಲ್ಲ. ಬಟ್ ಒಂದೊಂದು ಲೈನ್ಸ್ ಸೂಪರ್ ಆಗಿತ್ತು, ಲೈನ್ಸ್ ಎಲ್ಲ ಸೂಪರ್ ಅಮೇಝಿಂಗ್ ಅಂದರೆ ಒಂದೊಂದು ಟ್ರೂ ಲೈನ್. ಬಟ್ ಇದು ಜಸ್ಟ್ ಲಿರಿಕಲ್ ವೀಡಿಯೋ ಅಲ್ಲ, ಆ್ಯಕ್ಚುಯಲ್ ಸಾಂಗ್ ಬರಲಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಓಕೆ ಓಕೆ ಟೈಪ್. ಬಟ್ ಸಿಂಗಿಂಗಲ್ಲಿ ಧನುಷ್ ಅವರು ಈ ಥರ ಸಿಂಗಿಂಗ್ ಎಲ್ಲ ಮಾಡಿ ಮಾಡಿದ್ದಾರೆ. ಅಯ್ಯೋ, ಅಫ್ಕೋರ್ಸ್ ಹಿ ಇಸ್ ಮೈ ಫೇವ್ರೆಟ್ ಸಿಂಗರ್. ಸೊ ಗೈಸ್, ಇದಿಷ್ಟು ನಾನು ಎಂಟೈರ್ ರಿಯಾಕ್ಷನ್. ನಿಮಗೆ ಏನಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟ್ರೀಮ್ ಲೈಕ್ ಶೇರ್ ಮಾಡಿ, ಚಾನಲ್ ಸೂಪರ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.